ನೋಡಿ, ಭಗವದ್ಗೀತೆ ಅನ್ನೋದು ಯಾವುದೋ ರಿಲಿಜಿಯಸ್ ಬುಕ್ ಅಲ್ಲ. ನಿಮಗೆ ಇದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅವು ಧಾರ್ಮಿಕ ಗ್ರಂಥಗಳು. ಆದರೆ ಭಗವದ್ಗೀತೆ ಇದೆಯಲ್ಲ, ಅದರಲ್ಲಿ ಬಹಳ ನೀತಿಪಾಠನೇ ಇರುವಂಥದ್ದು. ಅದು ಜೀವನದ ಸತ್ಯಗಳಿದೆ ಅದರೊಳಗಡೆ. ಅದನ್ನು ಹೇಳ್ಕೊಡೋದಕ್ಕೆ, ಅದನ್ನು ಕಲ್ತ್ಕೊಳ್ಳೋದು ನಮ್ಮ ಅದರಲ್ಲಿ ಸರ್ವೈವಲ್ ಸ್ಟ್ರಾಟಜಿನೂ ಕೂಡ ಇದೆ ಅದರೊಳಗಡೆ. ಅದರೊಳಗಡೆ ಬಹಳಷ್ಟು ಇರೋದು ನೈತಿಕವಾದಂಥ ವಿಚಾರಗಳು. ಯಾವುದು ತಪ್ಪು ಯಾವುದು ಸರಿ ಅನ್ನೋ ಪ್ರಶ್ನೆನೇ ಭಗವದ್ಗೀತೆಯಲ್ಲಿ ಜಾಸ್ತಿ ಇದೆ. ಹಾಗಾಗಿ ಇದು ಎಲ್ಲರೂ ಓದಬೇಕಾದಂಥ ಪುಸ್ತಕ. ಇಲ್ಲಿ ಯಾರೋ ಕೃಷ್ಣ ದೇವರು ಅಥವಾ ಇನ್ಯಾರೋ ದೇವರು ಅಂತ ಹೇಳ್ಕೊಡುವಂಥ ಪುಸ್ತಕ ಅಲ್ಲ ಅದು. ಭಗವದ್ಗೀತೆ ಅದೊಂಥರ, ಅದೊಂದು ನೀತಿಪಾಠ ಇದ್ದಂಗೆ ಇದೆ. ಅದು ನೀವು ಬೇರೆ ಧರ್ಮಗಳ ಧಾರ್ಮಿಕ ಗ್ರಂಥಗಳ ಥರ ಅದನ್ನು ಭಗವದ್ಗೀತೆಯನ್ನು ನೋಡೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಜೀವನದಲ್ಲಿ ಮೌಲ್ಯಗಳನ್ನು ರೂಢಿಸ್ಕೊಳ್ಳೋದಕ್ಕೆ, ತಪ್ಪು ಸರಿಗಳ ಮಧ್ಯದಲ್ಲಿ ಪರಾಮರ್ಶೆಯನ್ನು ಮಾಡಿಕೊಳ್ಳುವಂಥ ವಿವೇಚನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ, ನೈತಿಕತೆಯನ್ನು ಹೇಳ್ಕೊಡೋದಕ್ಕೆ, ಅದಕ್ಕಿಂತ ಒಳ್ಳೆಯ ಪುಸ್ತಕ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆ ಅನ್ನೋದನ್ನು ಖಂಡಿತ ಅಳವಡಿಸ್ಬೇಕು, ಅದು ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳುವ ದೃಷ್ಟಿಯಿಂದ. ಅವನು ಅಧಿಪತಿ ಮಾಡಬೇಕು ಅಂತ ಹೇಳಿಬಿಟ್ಟು ಭಾರತದಲ್ಲಿ ಒಂದು ಚಳುವಳಿ ಶುರುವಾಗುತ್ತೆ, ಅದನ್ನೇ ಖಿಲಾಫತ್ ಚಳುವಳಿ ಅಂತ. ಆ ಖಿಲಾಫತ್ ಚಳುವಳಿ ಆದ ನಂತರ ನಮ್ಮ ದೇಶದ ಯಾವ ನಾಯಕರುಗಳಿಗೂ ಅರ್ಥ ಆಗಲಿಲ್ಲ, ಆದರೆ ಅಂಬೇಡ್ಕರಿಗೆ ಅರ್ಥ ಆಯಿತು. ಅದಕ್ಕೆ ಅವ್ರು ಹೇಳ್ತಾರೆ, ವೆನ್ ಮುಸ್ಲಿಮ್ ಸ್ಪೀಕ್ಸ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್, ಇಟ್ ಈಸ್ ನಾಟ್ ದಿ ಬ್ರದರ್ಹುಡ್ ಆಫ್ ಹ್ಯೂಮನ್ ಕೈಂಡ್, ಇಟ್ ಈಸ್ ದಿ ಬ್ರದರ್ಹುಡ್ ಆಫ್ ಮುಸ್ಲಿಮ್ಸ್ ಆ್ಯಂಡ್ ದ ಬೆನಿಫಿಟ್ಸ್ ಆರ್ ಲಿಮಿಟೆಡ್ ಟು ಮುಸ್ಲಿಮ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಪಾರ್ಟಿಷನ್ ಮಾಡೋ ಸಂದರ್ಭದಲ್ಲೂ ಕೂಡ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಹಿಂದೂಗಳನ್ನು ಭಾರತಕ್ಕೆ ತನ್ನಿ, ಭಾರತದಲ್ಲಿರುವ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಇವರಿಬ್ಬರು ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಯಾವತ್ತೋ ಅಂತ ಅರ್ಥ ಆಗಿತ್ತು, ಅದಾದ ನಂತರನೂ ಕೂಡ ಆಯಿತು ನಮ್ಮ ಸೆಕ್ಯುಲರ್ ರಾಷ್ಟ್ರ ಅಂತ ನಾವು ಸ್ಥಾಪನೆ ಮಾಡಿದ್ವಿ. ಇವತ್ತು ನಮಗೇನು ಕಾಣಿಸ್ತಾ ಇದೆ ಅಂತಂದರೆ, ಅಂಬೇಡ್ಕರಿಗೆ ಅವತ್ತೇನು ಅರ್ಥ ಆಗಿತ್ತು ಇವರಿಬ್ಬರು ಒಟ್ಟಿಗಿರೋಕ್ಕಾಗಲ್ಲ, ಯಾಕಂದರೆ ಧರ್ಮನೇ ಸುಪ್ರೀಮ್ ಅಂತಂದಮೇಲೆ ಈ ದೇಶಕ್ಕಿಂತ ಧರ್ಮ ದೊಡ್ಡದು. ನಾನು ಧರ್ಮಕ್ಕೆ ನನ್ನ ಇಷ್ಟ ಏನಿದ್ರು ಧರ್ಮಕ್ಕೆ ನನಗಿನ್ಯಾವುದು ಕೂಡ ಇರ್ರಲೆವೆಂಟ್, ನನಗೆ ಅಪ್ರಸ್ತುತ, ಅದಕ್ಕೆ ನಾನು ಧಿಕ್ಕರಿಸ್ತೀನಿ ಅನ್ನೋದಾದರೆ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಅವತ್ತು ಅಂಬೇಡ್ಕರಿಗೆ ಅರ್ಥವಾಗಿತ್ತು, ಇವತ್ತು ಸಾಮಾನ್ಯ ಜನರಿಗೂ ಅರ್ಥವಾಗೋಕ್ಕೆ ಶುರುವಾಗಿದೆ. ಇವತ್ತು ಆ ಧಿಕ್ಕರಿಸುವಂಥ ಮನಸ್ಥಿತಿ, ಸಂಖ್ಯಾವೃದ್ಧಿ ಆಗ್ತಾ ಆಗ್ತಾ ಇದ್ದಾಗ ಧಿಕ್ಕರಿಸುವಂಥ ಮನಸ್ಥಿತಿ ಎದ್ದೆದ್ದು ಕಾಣಿಸೋಕೆ ಶುರುವಾಗುತ್ತೆ. ಈ ಹಿಜಾಬ್ ವಿಷಯದಲ್ಲಿ ಕಾಣಿಸ್ತಾ ಇರೋದು ಅಷ್ಟೇ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.